ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಾವ. ಈ ದಿನ ವಿಶೇಷವಾಗಿ ನೀವು ಈಗಾಗಲೇ ಅನೇಕ ಕಡೆಗಳ ಸುದ್ದಿ ಮಾಧ್ಯಮಗಳ ಮೂಲಕ ಮಣಿಪುರ ಹೊತ್ತು ಉರಿತಾ ಇದೆ ಅನ್ನೋದು ನೀವು ನೋಡ್ತಾ ಇದ್ದೀರಿ. ಇದಕ್ಕೆ ಕಾರಣ ಜನಾಂಗೀಯವಾದಂತಹ ಒಂದು ತಿಕ್ಕಾಟ, ಕುಕಿ ಮತ್ತು ಮೈತೈ ನಿರಂತರವಾಗಿ ವರ್ಷದಿಂದ ವರ್ಷ ಹಾಗೆ ಬೆಳೆತನ ಬರ್ತಾ ಇದೆ. ಅದರಲ್ಲೂ ನಮ್ಮ ಮೋದಿಯವರಲ್ಲಿ BJP ಸರ್ಕಾರ ಬಂದ ಮೇಲಂತೂ ಇನ್ನಷ್ಟು ಹೆಚ್ಚಾಗಿದೆ, ಕಡಿಮೆ ಆಗಿಲ್ಲ. ಸಾಕಷ್ಟು ಆಶ್ವಾಸನೆಗಳನ್ನು ಕೊಟ್ಟು ಮತ್ತೆ ನಿಮಗೆ ಗೊತ್ತದೆ, ಚುನಾವಣೆ ಸಮಯದಲ್ಲಿ ಎಲ್ಲರೂ ಆಶ್ವಾಸನೆ ಕೊಡುವಂಥವ್ರನ್ನ ಕೊಟ್ಟು ಒಂದು ನೆಮ್ಮದಿಯ ರಾಜ್ಯವನ್ನು ಮಾಡ್ತೀನಿ ಹಾಗೆ ಮಾತಾಡಿದಂಥ ಮೋದಿಜಿಯವರು ಇವತ್ತಿನವರೆಗೂ ಅಲ್ಲಿ ಹೋಗಿಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ಯಾಕಂದರೆ ಅಲ್ಲಿ ಇಲ್ಲಿವರೆಗೆ 100+ ತಿರ್ಕೊಂಡು ಹೋಗಿಬಿಟ್ಟಿದ್ದಾರೆ ಈ ಜನಾಂಗೀಯ ತಿಕ್ಕಾಡದಲ್ಲ. ಈ ಮೈತೈ ಮತ್ತು ಕುಕಿಗಳ ಮಧ್ಯದಲ್ಲಿರುತ್ತಿರುವಂಥ ಒಂದು ಏನು ದ್ವೇಷ ಇಡೀ ರಾಜ್ಯವನ್ನು ಹೊತ್ತುರಿಯಂಗೆ ಮಾಡಿದೆ. ಮತ್ತೆ ಜೋರಾಗಿದೆ ಅದು ಹಿಂಸೆ, ಅದ್ರ ಜೊತೆಗೆ ಬೆಂಕಿ ಹಚ್ಚುವಂಥದ್ದು, ಮತ್ತೇನು ಕೊಲೆ ಮಾಡುವಂಥ ಹೆಣ್ಮಕ್ಕಳು, ಅದರಲ್ಲೂ ಬುಡಕಟ್ಟು ಹೆಣ್ಮಕ್ಕಳ ಮೇಲೆ ಮಾಡುತ್ತಿರುವಂತಹ ಒಂದು ಅನ್ಯಾಯ ದೌರ್ಜನ್ಯ, ಏನು ಶಬ್ದಗಳು ಬಳಸೋದು ಭಾಳ ಕಷ್ಟ ಆಗಿಬಿಟ್ಟದ. ಆದರೆ ನೆಮ್ಮದಿ ಇಲ್ಲಂಥ ಬದುಕಲ್ಲಾಗ್ಯದ. ಸರಿಯಾಗಿ ಅಲ್ಲಿ ಆಡಳಿತ ನಡೆಸಲಾರದ ಅಲ್ಲಿಗೆ ಮುಖ್ಯಮಂತ್ರಿ NBiren Singh ಇವರಿದ್ದಂಥವರು ಇಷ್ಟಲ್ಲೇ ಕಂಟ್ರೋಲ್ ತರಬೇಕಾಗಿತ್ತು. ಅದಕ್ಕೆ ಯಾಕಪ್ಪ ಅಂತಂದ್ರೆ ಮುಖ್ಯಮಂತ್ರಿಗೆ ಅಲ್ಲಿಯ ಪರಿಸ್ಥಿತಿ ಎಲ್ಲ ಯಾವ ಏರಿಯಾದಲ್ಲಿ ಏನಿದೆ ಎಂತಿದೆ ಅನ್ನೋಂಥದ್ದು. ಅದರಲ್ಲೂ 5 ಜಿಲ್ಲೆಗಳಲ್ಲಂತೂ ಇನ್ನೂ ಜೋರಾಗಿಬಿಟ್ಟದ. ಆ 5 ಜಿಲ್ಲೆಗಳು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇವತ್ತು ಹೊತ್ತು ಇರ್ತಾ ಇದ್ದಾವೆ, ಇಂಫಾಲ್ ಪಶ್ಚಿಮ ಆಗಿರ್ಬೋದು, ಇಂಫಾಲ್ ಪೂರ್ವವಾಗಿರ್ಬೋದು, ವಿಷ್ಣುಪುರವಾಗಿರ್ಬೋದು, ಥೌಬಲ್ ಆಗಿರ್ಬೋದು, ಕಾಕ್ಷಿಂಗ್ ಆಗಿರ್ಬೋದು, ಕಾಂಗ್ಪೋಕ್ಷಿ ಆಗಿರ್ಬೋದು, ಚುರಾ ಚಾಂದ್ಪುರ್ ಆಗಿರ್ಬೋದು, ಇವೆಲ್ಲ ವ್ಯಾಪ್ತಿಗಳಲ್ಲ ಭಾಳಷ್ಟು ಹಿಂಸೆ ಹೆಚ್ಚಾಗಲಿಕ್ಕತ್ತದ ರೀ. ಈಗ ಅಲ್ಲಿ ಶಾಸಕರ ಮೇಲೂ ಸಹಿತ ಅಟ್ಯಾಕ್ ಆಗ್ತಿದ್ದಾವೆ, ಸಚಿವರ ಮೇಲೂ ಅಟ್ಯಾಕ್ ಆಗ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಮೈತೈ ಒಂದು ಗುಂಪಿಗೆ ಸೇರಿದಂತಹ ಈ ಶಾಸಕರ ಮೇಲೆ ಮತ್ತು ಜೊತೆ ಸಚಿವರ ಮೇಲೆ ಅಟ್ಯಾಕ್ ನಡೆದ. ಒಂದು ಶಾಸಕರ ಸುರಕ್ಷಿತವಾಗಿಲ್ಲ ಅಂದರೆ ಉಳಿದ ಪರಿಸ್ಥಿತಿ ಏನಾಗಿರ್ಬೇಕಲ್ಲೇ, ಯಾವ ಹಂತಕ್ಕೆ ಮುಟ್ಟಿರ್ಬೋದು. ಈಗ ಜನ ಪ್ರತಿನಿತ್ಯ ಗೋಳು ಗೋಳು ಗೋಳು, ಅಲ್ಲಿ ಸ್ಕೂಲ್ಗಳು ಬಂದಾಗ ಹೋಗಿಬಿಟ್ಟಿದ್ದಾವೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ, ಅರಾಜಕತೆ ಏನಾದ ಸಿಕ್ಕಾಬಿಟ್ಟೆ ಅಲ್ಲಿ ಏನಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲೇ ತೊಂದರೆ ಕೊಡ್ತಾ ಇದೆ ಅಂತ. ಇಷ್ಟರೊಳಗೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ಬಿರೇನ್ ಸಿಂಗ್ ಅವರನ್ನು ಮರಳಿ ತಮ್ಮ ಮನೆಗೆ ಕಳಿಸಿಬಿಟ್ಟಿದ್ರೆ ಉತ್ತಮ ಆಗ್ತಿತ್ತು ಏನು ಅಂತ. ಯಾಕಂದರೆ ಮೈತೈ ಗುಂಪಿನ ಒಬ್ಬ ನೀಡರಾಗಿ ಬಂದಂಥ ಬಿರೇನ್ ಸಿಂಗ್ ಅವರು ಇನ್ನುಳಿದವರು ಅನ್ಯಾಯ ಮಾಡ್ತಾರೆ ಅನ್ನೋಂಥ ಒಂದು ಆರೋಪ ಬಲವಾಗಿ ಅಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಜನಾಂಗೀಯ ತಿಕ್ಕಾಣದಲ್ಲಿ ಜನಸಾಮಾನ್ಯರು ಬದುಕೋದು ಭಾಳ ಕಷ್ಟ. ಮತ್ತು ಅದರಲ್ಲೂ ಈವನ್ ಒಂದು ಈ ಹಿಂದೆ ನೀವು ಕೇಳಿದಿರಿ ನೋಡಿದಿರಿ, ಅಲ್ಲಿ ಮಿನಿಸ್ಟ್ರಿ ಇದು ನಮ್ಮ ಮಿಲಿಟ್ರಿಗೆ ಸೇರಿದಂಥ ಅದು ಮುಖ ಅಲ್ಲಿ ಮಿಲಿಟ್ರಿಯ ಒಬ್ಬ ಮುಖಂಡಕ್ಕೆ ಸೇರಿದಂಥ ಹೆಣ್ಮಗಳನ್ನು ಸಹಿತ ಅಲ್ಲಿ ಯಾವ ರೀತಿಯಾಗಿ ನಗ್ನ ಮಾಡಿ ತೊಂದರೆ ಕೊಟ್ಟರು ಮಾಡಿದರು ಅನ್ನೋದನ್ನು ಕೊಂದರು ಅನ್ನೋದನ್ನು ನಾವು ನೋಡಿದ್ದೀವಿ. ಅಷ್ಟೇ ಒಂದಲ್ಲ ಎರಡಲ್ಲಿ ಅಲ್ಲಿ 100+ ಆಗಿದ್ದಾವೆ. ಹೀಗಾಗಿ ಈ ಸಾಯುವವರ ಸಂಖ್ಯೆ ಮೋದಿಯವರ ಆಡಳಿತ ಬಂದ ನಂತರ ಹೆಚ್ಚಾಗಿದ್ರೆ ಕಡಿಮೆ ಆಗಿಲ್ಲ. ಇವ್ರದ್ದೇನಿದ್ರು ಮೈತ್ರಿ ಪರವಾದಂಥ ಒಂದು ಬೆಂಬಲ ಇರೋದ್ರಿಂದಾಗಿ ಆ ಜನ ಈ ಒಂದು BJPಗೆ ಸಪೋರ್ಟ್ ಮಾಡಿದ್ರಿಂದಾಗಿ ಆ ಜನರು ಉಳಿವಿಯಾಗಿ ಹೊರಟಾಗ ಸಹಜವಾಗಿ ಕುಕ್ಕಿಯ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಸಂಘಟನೆ ಏನದ ದಿ ಇಂಡಿಜಿನಿಯಸ್ ಟ್ರೈಬಲ್ ಲೀಡರ್ಸ್ ಫೋರಮ್ ಅಂತೇಳಿ ಅದು ಏನಪ್ಪ ಅಂತಂದ್ರೆ ಈ ಒಂದು ನಮ್ಮ ಮೈತ್ರಿ ಜನಾಂಗವನ್ನು ನಂಬದಂಗೆ ಮತ್ತು ನಮ್ಮ NBiren Singh ಮುಖ್ಯಮಂತ್ರಿಯವ್ರು ನಂಬಂಥ ಪರಿಸ್ಥಿತಿ ಇರೋದ್ರಿಂದ ಅವ್ರ ಮಧ್ಯೆಲ್ಲ ಇವ್ರ ಮಧ್ಯೆಲ್ಲ ರಾಜಕೀಯಕ್ಕಾಗಿ ನಡೆದಂಥ ಈ ಒಂದು ತಿಕ್ಕಾಟ. ಈ ಸಂದರ್ಭದಲ್ಲೇ ಮೋದಿಯವರು ಅಲ್ಲಿ ಹೋಗ್ಬೇಕಾಗಿತ್ತು, ಅವ್ರನ್ನ ವಿಶ್ವಾಸ ತೊಳಬೇಕಾಗಿತ್ತು ಜನರನ್ನು. ಒಂದು ಸಣ್ಣ ರಾಜ್ಯರಿಗೆ ಒಂದು 60 ಸೀಟ್ಗಳು MLA ಸೀಟ್ಗಳಿದ್ದಾವೆ, ಆ ಒಂದು ಸಣ್ಣ ರಾಜ್ಯಕ್ಕೆ ಹೋಗಿ ಕಂಟ್ರೋಲ್ ಮಾಡ್ಕೊಳ್ಬೇಕಾಗಿದೆ ಇಷ್ಟರೊಳಗೆ. ಅದರಲ್ಲೂ ಬಾರ್ಡರ್ ಏರಿಯಾ ಮೇಲೆ ಇದ್ದಂಥದ್ದು ಈ ಬರ್ಮಾದೇಶ ಜೊತೆ ಸಂಪರ್ಕ ಇದ್ದಂಥದ್ದು, ನಿಧಾನಕ್ಕೆ ಬರ್ಮಾದಲ್ಲೇ ಚೀನಾ ತನ್ನ ಹಸ್ತಕ್ಷೇಪನ ಹೆಚ್ಚು ಮಾಡ್ಕೊಂಡು ಅದು ನೀವು ನೋಡಿದಿರಿ. ಹೀಗಾಗಿ ಒಂದೊಂದು ಈಗಂತೂ ನಿಮ್ಗೆ ಗೊತ್ತದೆ, ನಮ್ಮ ಭಾರತದ ಸುತ್ತಮುತ್ತ ಎಲ್ಲ ದೇಶಗಳು ಏನಿದ್ದಾವೆ ಸಣ್ಣ ಪುಟ್ಟ ದೇಶಗಳು ಸೌತ್ ಏಷ್ಯಾದ್ದು ಅವೆಲ್ಲನೂ ಹೆಚ್ಚು ಕಡಿಮೆ ಈಗ ಚೀನಾದ ಹಿಡಿತಕ್ಕೆ ಬಂದುಬಿಟ್ಟಿದ್ದಾವೆ. ಚೈನಾದ ಒಂದು ಆರ್ಥಿಕ ಸಹಾಯದಿಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮತ್ತು ಒಂದು ಸ್ವಲ್ಪ ಜನಾಂಗೀಯವಾಗಿ ಬಾರ್ಡರ್ ಮೇಲೂ ಒಂದು ಚೈನೀಯ ಒಂದು ಜನಾಂಗೀಯ ಲಕ್ಷಣಗಳಲ್ಲಿ ಕಾಣೋದ್ರಿಂದಾಗೆ ಸಾಧ್ಯಷ್ಟು ಮಟ್ಟಿಗೆ ಇಂಡಿಯಾವನ್ನು ಒಂದು ದೇಶವನ್ನು ಹಂಗೆ ಮಾಡ್ತಾಯಿದ್ದಾರೆ.
ಇಲ್ಲಿ ಶ್ರೀಲಂಕಾದಲ್ಲಿ ಒಳ ನಡ್ಕೊಳಗೆ ಹೋಗಿದ್ದಾರೆ, ಅದ್ರ ಜೊತೆಗೆ ಬಾಂಗ್ಲಾದೇಶಕ್ಕಂತೂ ಈಗ ಪೂರ್ತಿ ಒಳಗೆ ಹೊರಟಿದ್ದಾರೆ. ಈಗ ಒಂದು ಸುದ್ದಿ ಬಂದದ, ಪಾಕಿಸ್ತಾನ ನಿಧಾನಕ್ಕೆ ಡೈರೆಕ್ಟಾಗಲ್ಲೇ ತನ್ನ ನೇವಿ ಒಂದು ನೆವೆಲ್ ಒಂದು ಹಡಗನ್ನು ಕಳಿಸಿದೆ, ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಸುದ್ದಿಗಳು ಬರ್ತಾ ಇದ್ದವು. ಇಲ್ಲಿವರೆ ಅದು ಇರಲಿಲ್ಲ, ಮಲೇಷ್ಯಾಕ್ಕೆ ಹೋಗಿ ಮತ್ತೆ ಸುತ್ತಾಗಿ ಬರ್ತಿದ್ದು, ಪಾಕಿಸ್ತಾನದ ವಸ್ತುಗಳಾಗಲಿ ಪಾಕಿಸ್ತಾನದ ಒಂದು ಎಕ್ಸ್ಪೋರ್ಟ್ ಆಗಲಿ ಇಲ್ಲಿ ಆಗ್ತಾಯಿತ್ತು, ಅಲ್ಲಿ ಅವರು ಇಂಪೋರ್ಟ್ ಮಾಡಿಕೊಡ್ತಾ ಇದ್ದರು, ಅದು ಕಡಿಮೆ ಪ್ರಮಾಣ. ಆದರೆ ಈಗ ಡೈರೆಕ್ಟ್ ಪಾಕಿಸ್ತಾನದ ಅಲ್ಲಿ ಒಂದು ಹಡಗು ಬರೋದರಿಂದಾಗಿ ಒಂದು ಸಹಜವಾಗಿ ಭಾರತದ ಪ್ರಭಾವ ಕಡಿಮೆ ಆಗಿದ್ದರಿಂದಾಗಿ ಇದು ಭಾಳ ಸೂಕ್ಷ್ಮವಾದಂಥ ಪ್ರದೇಶ ಇದು. ಯಾಕಪ್ಪ ಅಂತಂದ್ರೆ ಈ ಸೂಕ್ಷ್ಮ ಪ್ರದೇಶ ಇದ್ದಕ್ಕಾಗೆಲ್ಲ ನೆಹರು ಅವರು ಇದ್ದಾಗ ಒಂದು ಕಾನೂನು ಮಾಡಿದರು ಅಪ್ಸಾಪ್ ಅಂತೇಳಿ, ಅದರಿಂದಾಗಿ ಭಾಳ ರಿಸ್ಟ್ರಿಕ್ಷನ್ ಭಾಳ ಇದ್ವು, ಅಲ್ಲಿ ಒಂದು ಕಂಟ್ರೋಲ್ ತೋರಿಸೋಕೆ ಸಾಕಷ್ಟು ಪ್ರಯತ್ನ ಮಾಡಿದರು. ಹೀಗಾಗಿ ಕಾಂಗ್ರೆಸ್ನ ವಿರೋಧದ ಭಾವನೆಗಳು ಸಹಜವಾಗಿ ಅಲ್ಲಿ ಬೆಳೆದ್ಬಿಟ್ಟಿದ್ದಾವೆ. ಇಂಥ ಸಂದರ್ಭದಲ್ಲಿ ಮೋದಿಯವರು ನಿಂತ್ಕೊಂಡು ಅದನ್ನು ನಮ್ಮ ಕಂಟ್ರೋಲ್ಗೆ ತೊಗೊಂಡು, ಯಾಕಂದರೆ ಪಾಕಿಸ್ತಾನ ನಿಧಾನಕ್ಕಿಲ್ಲ ಅಫ್ಘಾನಿಸ್ತಾನ ಇದು ನಮ್ಮ ಇದರಲ್ಲ ಬಾಂಗ್ಲಾದಲ್ಲಿ ಹೋಗೋದ್ರಿಂದಾಗಿ, ಮತ್ತು ಆಲ್ರೆಡಿ ನಮ್ಮ ಚೈನಾ ಇದ್ದಿದ್ದು ಈ ಒಂದು ಇದು ಏನಪ್ಪ ಅಂತಂದರೆ ಬರ್ಮಾದಲ್ಲಿ ಅಕ್ವೈರ್ ಆಗಿದ್ದರಿಂದಾಗಿ ಹಿಡ್ಕೊಂಡಿದ್ದರಿಂದಾಗಿ, ಮತ್ತು ನೇಪಾಳದಲ್ಲೂ ಅದು ತನ್ನ ಹಸ್ತಕ್ಷೇಪನ ಹೆಚ್ಚು ಮಾಡಿದ್ದರಿಂದಾಗಿ, ಮತ್ತು ಆಲ್ರೆಡಿ ನಿಮಗೆ ಗೊತ್ತದ ಪಾಕಿಸ್ತಾನದ ಒಳಗೂ ಹೋಗುವಂಥದ್ದು ಚೈನಾ ಇದೆ, ಇರಾನ್ ಸಹಿತ ಅದ್ರ ಜೊತೆ ಸಂಪರ್ಕ ಮಾಡ್ಕೊಳ್ಳೋದು ಈಗ. ಹೀಗಾಗಿ ಎಲ್ಲ ಕಡೆಯಿಂದಲೂ ಒಂದು ದಿಗ್ಬಂಧನ ಆದಂಗೆ ಆಗಿದೆ ಭಾರತಕ್ಕೆ. ಇದು ಈ ಒಂದು 10 ವರ್ಷಗಳ ಮೋದಿ ಸರ್ಕಾರದ ವಿಫಲತೆಗೆ ಸಾಕ್ಷಿ ಅಂತ ಹೇಳಬೇಕಾಗಿದೆ. ಹೀಗಾಗಿ ಈ ಒಂದು ಇವತ್ತು ಈ ನಮ್ಮ ಇಂಫಾಲ್ ಅಥವಾ ಮಣಿಪುರ ಇದು ಭಾಳ ಸೂಕ್ಷ್ಮವಾದ ಆ್ಯಂಗಲ್ದಲ್ಲಿರುತ್ತಿರುವಂಥ ಪ್ರದೇಶ ಆಗಿದ್ದರಿಂದಾಗೆ ಇಲ್ಲಿ ಇದನ್ನು ನಿಧಾನಕ್ಕೆ ಒಂದೊಂದಾಗಿ ಚೈನಾ ವಸ್ತುಗಳಾಗಿರ್ಬೋದು ಮತ್ತನಾಗಿರ್ಬೋದು ಅಲ್ಲಿ ವಿಚಾರಗಳಾಗಿರ್ಬೋದು ಒಳ ಬರ್ತಾ ಬರ್ತಾ ಹೋದರೆ ನಾಳೆ ಮುಂದೆ ಹೆಂಗೆ ಅಂತ. ಯಾಕಂತಂದ್ರೆ ಏನು ಪೂರ್ವೋತ್ತರ ಏರಿಯಾ ಅದ, ಈ ಏರಿಯಾದ ಬಗ್ಗೆ ಅಂತ ಮೊದಲಿನಿಂದ ಭಯಾನೂ ಅದ. ಯಾಕಂದರೆ ಅಲ್ಲಿಯ ಜನಾಂಗೀಯವಾಗಿ ಒಂದಿಷ್ಟು ಸಮೀಪ ಸಂಬಂಧಗಳು ಈ ಒಂದು ಚೈನಾ ಜೊತೆಗಿರೋದ್ರಿಂದಾಗಿ ಸಹಜವಾಗಿ ಜನ ಹತ್ತು ಕಡೆ ಆಸೆಯಿಂದ ನೋಡೋದು, ಮತ್ತು ಬಾರ್ಡರ್ದಲ್ಲಿ ಇರುತ್ತಿರುವಂಥ ಈ ರಾಜ್ಯ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ನಾವು ಇಲ್ಲಿ ಗಾಬರಿ ಬೀಳುವಂಥ ಪರಿಸ್ಥಿತಿ ಅದ. ಹೀಗಾಗಿ ಈ 5 ಜಿಲ್ಲೆಗಳ ಏನು ಯೋಚನೆ ನಡೆದದ, ಇದರಿಂದ ಹಾನಿಯಾಗುವುದು ಉಳಿದು ದೇಶಗಳಿಗೆಲ್ಲ ನಮಗೆ ಮತ್ತು ನಮ್ಮಲ್ಲಿ ಜನರಿಗೆ. ಕೇವಲ ಒಂದು ಧರ್ಮದ ನೆಲೆಗಟ್ಟಿನಲ್ಲೇ ಮತ್ತೊಂದು ನೆಲೆಗಟ್ಟಿನಲ್ಲೇ ನಾವು ಇದನ್ನು ನೋಡಲಾರ್ದ, ಇಡೀ ಒಟ್ಟಾರೆಯಾಗಿ ನಮ್ಮ ದೇಶದ ಒಂದು ರಕ್ಷಣೆಯ ದೃಷ್ಟಿಟ್ಟುಕೊಂಡು ಇಲ್ಲಿ ನಾವು ಇನ್ನೂ ಅಷ್ಟು ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ, ಇನ್ನಷ್ಟು ರಿಸ್ಟ್ರಿಕ್ಷನ್ ಆಗಬೇಕಾಗಿದೆ. ಒಬ್ಬ ಯೋಗ್ಯ ಮುಖ್ಯಮಂತ್ರಿನಲ್ಲಿ ನಿಲ್ಲಿಸಿಕೊಂಡು ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋಬೇಕಾಗಿದೆ. ಜೊತೆಗೆ ನಮ್ಮ ಮೋದಿಯವರಲ್ಲಿ ಹೋಗಿ ಅವರಿಗೆ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿ ಇದು ನಾವು ಭಾರತೀಯರಪ್ಪ ಅನ್ನುವಂಥ ಭಾವನೆ ಅವ್ರಿಗೆ ಬರುವಂಗೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಭಾಳ ಅವಶ್ಯಕ. ಇದನ್ನು ಮಾಡದೆ ಹೋದರೆ ಮಣಿಪುರ ಇನ್ನಷ್ಟು ಉದ್ವಿಗ್ನಾಗೆ, ಅದ್ರ ಜೊತೆಗೆ ನಾಗಾಲ್ಯಾಂಡ್ ಅದ, ಮಂತ್ರಿಪುರ ಅದ, ಇವೆಲ್ಲ ಒಂದು 7 ರಾಜ್ಯಗಳಿದ್ದಾವೆ. ಆ 7 ರಾಜ್ಯಗಳು ಸಹಿತ ಒಂದಿಷ್ಟು ಒಂದಕ್ಕೊಂದು ಪೆಟ್ಟು ಬೀಳುವಂಥವು. ಇತ್ತು ನೋಡಿದ್ರೆ ಬಾಂಗ್ಲಾದೇಶ ಅದ, ಮ್ಯಾಲೆ ಭೂತಾನ್ ಅದ, ಬಾಜುಕ ಬರ್ಮಾ ಅದ, ಅಥವಾ ಮ್ಯಾನ್ಮಾರ್ ಅದ, ಮ್ಯಾಲ್ ಚೈನಾ ಅದ, ಇವೆಲ್ಲ ಈಗಾಗಲೇ ಆಲ್ರೆಡಿ ಇವೆಲ್ಲ ದೇಶಗಳು ಚೈನಾದ ಕಪಿಮುಷ್ಟಿಯಲ್ಲೇ ಸಿಕ್ಕೊಂಡಿದ್ದಾವೆ, ಡ್ರ್ಯಾಗನ್ ಆಡಿದಕ್ಕೆ ಒಳಗಾಗಿದ್ದಾವೆ. ಇವು ಪ್ರಭಾವದಿಂದಾಗಿ ನಿಧಾನಕ್ಕೆ ಬಾಂಗ್ಲಾ ಸಹಿತ ಈಗ ಚೈನಾಗಳ ಒಲೆದ್ರಿಂದಾಗ ಈ ಎಲ್ಲದರೊಳಗಿರುತ್ತಿರುವಂಥ ಈ ಒಂದು ನಮ್ಮ ಏನು ಪೂರ್ವೋತ್ತರ ಪ್ರದೇಶದ ಇದು ಹಿಂದಿಲ್ಲ ತೊಂದರೆ ಆಗುವಂಥದ್ದು, ಮತ್ತು ಮಣಿಪುರವನ್ನು ಅವರು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಎಷ್ಟು ಅಶಾಂತಿ ಆಗ್ತದೆ, ಎಷ್ಟು ಅರಾಜಕತೆ ಆಗ್ತದೆ, ಅದರ ಬೆನಿಫಿಟ್ ಇನ್ನೂ ದೇಶ ಅದರಲ್ಲೂ ಸ್ಟ್ರಾಂಗ್ ಚೈನಾ ಬಂದ್ಕೊಳ್ತದೆ. ಈಗೇನೋ ಚೈನಾದ ಕಡೆ ನಮ್ಮ ಇಂಡಿಯನ್ ಎಕಾನಮಿ ಪಾಲಿಸಿ ಆಗಿರ್ಬೋದು, ಮತ್ತೊಂದು ಪಾಲಿಸಿ ಆಗಿರ್ಬೋದು, ಚೈನಾದ ಕಡೆ ಹೊಂದಿರ್ಬೋದು, ಬಟ್ ಚೈನಾ ಸೇಫೆಸ್ಟ್ ಫ್ರೆಂಡ್ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವು ಇತಿಹಾಸ ನೋಡ್ಬೋದು ಬಂದಂಥದ್ದು. ಯಾಕಂದರೆ 1962ರ ಯುದ್ಧ ಏನದಪ್ಪ ಅಂದರೆ ಚೈನಾ ಎಂದು ಭಯ ಆಗುವುದಿಲ್ಲ ಅನ್ನೋದು ಸ್ಪಷ್ಟ ಆದಂಥ ವಿಷಯ ಆಗಿದೆ. ಅದಕ್ಕಾಗಿ ಅವರು ಅಂಡರದಲ್ಲಿ ಇರೋಕ್ಕಿಂತಲೂ ಸ್ವತಂತ್ರ ಒಂದು ವಿಚಾರಧಾರೆಯಲ್ಲಿ ಈ ದೇಶನ ಉಳಿಸ್ಕೋಬೇಕಾಗಿದೆ. ಜೊತೆಗೆ ಮೊದಲಿಗೆ ಮಣಿಪುರವನ್ನು ನಮ್ಮ ಕೈಲಿ ಉಳಿಸ್ಕೋಬೇಕಾಗಿದೆ. ಯಾಕಂದರೆ ಅದು ಅಫ್ಘಾನಿಸ್ತಾನ ಅಲ್ಲ, ಅದು ಪಾಕಿಸ್ತಾನ ಅಲ್ಲ, ಅದು ಬಾಂಗ್ಲಾದೇಶ ಅಲ್ಲ, ಅದು ನೇಪಾಳ ಅಲ್ಲ, ಯಾವುದಲ್ಲ. ಆದರೆ ಇವರು ನಡಕಿರುತ್ತಿರುವಂಥ ಒಂದು ಚಿಕ್ಕ ಪುಟ್ಟ 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 ರಾಜ್ಯ, ಆ ಪುಟ್ಟ ರಾಜ್ಯವನ್ನು ನಮ್ಮ ಮೋದಿಯವರು ತಮ್ಮ ಹಿಡಿದಕ್ಕೆ ತೊಗೊಂಡು ಬಿರೇನ್ ಸಿಂಗ್ ಏನಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ, ಅವರನ್ನು ತೆಗೆದುಹಾಕಿದ್ರೆ ಅಡ್ಡಿ ಇಲ್ಲ, ಒಳ್ಳೆ ಬೇರೆದವ್ರು ನೇಮಿಸಿ ಅದು ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಸೆಂಟ್ರಲ್ ಇದ್ದ ಮೇಲೆ ಕಂಟ್ರೋಲ್ ತೊಗೊಂಡ್ರೆ ಭಾಳ ಉತ್ತಮ ಅಂತ ನಡೆಯುತ್ತೆ. ದಿನನಿತ್ಯ ಆಗುತ್ತಿರೋ ಸಾವು ನೋವು ಅತ್ಯಾಚಾರ ಹಲ್ಲೆ ಆಗಿಲ್ಲ ಅಲ್ಲಿ ನೋಡಿದಾಗ ಮಣಿಪುರ ಇಂದಿಲ್ಲ ನಾಳೆ ನಮ್ಮ ಜೊತೆ ಉಳಿದಿತಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇತ್ತೀಚೆಗೆ ಹೇಳಿಗತ್ತದ. ಈ ದಿಸೆಯಲ್ಲಿ ಮೋದಿ ಅವರು ಇನ್ನಷ್ಟು ಕಾಳಜಿ ವಹಿಸಬೇಕು, ಮಣಿಪುರ ಉಳಿಸ್ಕೊಳ್ಳುವಂಥ ಸಾಹಸ ಮಾಡಬೇಕು ಅಂತ ತಜ್ಞರು ಮಾತಾಡ್ತಾ ಇದ್ದಾರೆ. ನಿಮಗೆ ಅನ್ನಿಸ್ತದ ಇದು ನಮ್ಮ ಮಣಿಪುರ ಬಿಟ್ಟು ಹೋಗ್ಬೇಕಾ, ಅದು ನಮ್ಮಲ್ಲಿ ಉಳಿಬೇಕಾ? ನಮ್ಮಲ್ಲಿ ಉಳಿಬೇಕಾಗಿದ್ರೆ ಇವತ್ತು
ಅಲ್ಲಿ ಶಾಂತಿ ನೆಲೆಸಬೇಕಾಗಿದೆ, ಅಲ್ಲಿ ಜನಕ್ಕೆಲ್ಲ ಹೌದಪ್ಪ ನಾವು ಸೇಫೆಸ್ಟ್ ಇದ್ದೀವಿ ಇಲ್ಲೇ ಇಂಡ್ಯಾದಲ್ಲಿ ಅನ್ನೋಂಥ ಭಾವ ಬರಬೇಕಾಗಿದೆ. ಅದಕ್ಕೆ ಮೊದಲ ಮೋದಿಯವರು ಈ ದಿಸೆಯಲ್ಲೇ ಒಂದು ಹೆಜ್ಜೆ ನೆಡಬೇಕಾಗಿದೆ, ಜೊತೆಗೆ ಮಣಿಪುರಕ್ಕೆ ಸ್ವತಃ ಹೋಗಿ ಜನರ ವಿಶ್ವಾಸ ತಗೊಳ್ಳುವಂಥ ಪ್ರಯತ್ನ ಆಗಬೇಕಾಗಿದೆ. ಶಾರ್ ಅವರು ಗೃಹಮಂತ್ರಿ ಇದ್ದರು, ಅವರು ಫೇಲ್ಯೂರ್ ಆಗಿದ್ದಾರೆ ಈ ವಿಷಯದಲ್ಲಿ, ಏನೋ ಮೀಟಿಂಗ್ ಕರೀತಾ ಇದ್ದಾರೆ ಮಾಡ್ತಾ ಇದ್ದಾರೆ, ಬಟ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಅಷ್ಟು ಹೇಳೋದು ಕಷ್ಟ ಅದ ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬಿಡಲಿಕ್ಕೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಎಚ್ 16 ನ್ಯೂಸ್, ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.